ಭೂಕೋಪ ಗ್ರಾಮ ಕರ್ಮಘಟ್ಟ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾದಂಥ ಶ್ರೀಯುತ ವೀರಯ್ಯ ಚಂದ್ರಶೇಖರಯ್ಯ ನಾಗಾಯಮಠ್ ಸದಸ್ಯರು ಸಾಕೆನ್ ಭೂಕೋಪ ಸಾಕೆನ್ ಭೂ ತರಲಘಟ್ಟ ಇವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರ್ ನಮಸ್ಕಾರ, ತಮ್ಮ ಹೆಸರು? ವೀರಯ್ಯ ಚಂದ್ರಶೇಖರ ನಾಗಾಯಮಠ್. ಸರ್ ತಮ್ಮೂರು ತರಲಘಟ್ಟ. ಸರ್ ಸರ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿದ್ದಾರೆ? ತರಲಘಟ್ಟ ಗ್ರಾಮ ಪಂಚಾಯತಿ ಒಂದೇ ವಾರ್ಡ್ನಿಂದ ಚುನಾಯಿತಾರೆ. ಸರ್ ತಾವು ರಾಜಕೀಯದಿಂದ ಬರುವ ಮುಂಚೆ ಏನು ಕೆಲಸ ಮಾಡ್ತಾ ಇದ್ದೀವಿ? ನಾವು ಸಮಾಜ ಸೇವೆಯನ್ನು ಮಾಡ್ಕೊಂತೀವಿ, ಧಾರ್ಮಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಗ್ರಾಮದಲ್ಲಷ್ಟೇ ಅಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ನಮ್ಮ ಸೇವೆಯನ್ನು ಮಾಡ್ಕೊತಾ ಬಂದಿದ್ವಿ. ಅದೇ ರೀತಿಯಾಗಿ ಈಗ ರಾಜಕೀಯಕ್ಕೆ ಬರಲು ಕಾರಣ ಸರ್? ರಾಜಕೀಯಕ್ಕೆ ಬರಲು ಕಾರಣ ಗ್ರಾಮದ ಸರ್ವಾತ್ಮಕ ಅಭಿವೃದ್ಧಿಗಾಗಿ ಹಾಗೂ ಗ್ರಾಮದ ಎಲ್ಲ ಹಿರಿಯರ ಒಂದು ಒತ್ತಾಯಿಸಿದ ಮೇರೆಗೆ ಈ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸುಮಾರು 188 ಮತಗಳ ಅಂತರದಿಂದ ಜಯಗಳಿಸಿ ತರಲಘಟ್ಟ ಗ್ರಾಮದ ವನ್ಯವಾಡಿನ ಜನತೆ ನನ್ನ ಆರಿಸಿದಂಥ. ಸರ್ ಇವಾಗ ನೀವು ರಾಜಕೀಯಕ್ಕಿಂತ ಈ ರಾಜಕೀಯಕ್ಕೆ ಬಂದಮೇಲೆ ಎಷ್ಟು ವರ್ಷದ ನಿಮ್ಮದು ರಾಜಕೀಯ ಅನುಭವ ಇದೆ ಸರ್? ಸುಮಾರು ನನಗೆ ರಾಜಕೀಯ ಅನುಭವ 10 ವರ್ಷಗಳ ಅನುಭವ ಇದೆ. ಸರ್ ತಮ್ಮದು ರಾಜಕೀಯ ಕುಟುಂಬ? ರಾಜಕೀಯ ಕುಟುಂಬ ಏನಲ್ಲ, ನಾವು ಹೆಚ್ಚಿನ ನಮ್ಮ ಕುಟುಂಬ ಎಲ್ಲರೂ ನಮ್ಮ ಮನೆತನದ ಎಲ್ಲರೂ ಒಂದು ನೌಕರಿ ಇರ್ತಕ್ಕಂಥ ನಮ್ಮ ಕುಟುಂಬ. ಸುಮಾರು ಒಂದು 7-8 ಜನ ನಮ್ಮ ಸಿಸ್ಟರ್ಸ್ ಆಗಲಿ ಅಥವಾ ನಮ್ಮ ದೊಡ್ಡಪ್ಪ ನಮ್ಮ ಕಾಕ ಒಟ್ಟಾರೆ ಏನಾಯಿತು ನಾವು ನೌಕರದಾರ ಫ್ಯಾಮಿಲಿ. ಆದರೆ ವಿಶೇಷವಾಗಿ ನಾವು ನಮ್ಮ ಒಂದು ಬಿಸ್ನೆಸ್ ಒಂದು ರಾಜಕಾರಣ ಮಾಡುವಂಥ ಅನುಭವ ಇದೆ. ಸರ್ ತಾವು ಎಷ್ಟನೇ ವಾರ್ಡ್ನಿಂದ ಚುನಾಯಿತ? ನಾವು ಭೂತಲ ಗ್ರಾಮ ಪಂಚಾಯತಿ ಒಂದೇ ವಾರ್ಡ್ನಿಂದ ಚುನಾಯಿತ. ಸರ್ ಒಂದೇ ವಾರ್ಡ್ನಲ್ಲಿ ಎಷ್ಟು ಮತಗಳದ್ದು? ಒಟ್ಟು ಮತಗಳು 625 ಮತಗಳು. 625 ಸರ್ ತಮಗೆ ಬಿದ್ದಂಥ ಮತಗಳು? 388 ಮತಗಳು. ಸರ್ ಎಷ್ಟು ಮತದ ಅಂತರದಿಂದ ಜಯವನ್ನು ಸಾಧಿಸಿ? 186 ಮತಗಳ ಅಂತರದಿಂದ ಜಯವನ್ನು 186 ಅಂತ ಅದ್ಭುತ ಒಂದು ಮತಗಳ ಜಯವನ್ನು ಸಾಧಿಸಿದ. ಇವಾಗ ಇದಕ್ಕೆಲ್ಲ ಕಾರಣ ಮತದಾರ ಆಗ್ತಾರೆ? ಮತದಾರ. ಈ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಮತದಾರಿಗೆ ನನ್ನ ಕೈಲಾದ ಮಟ್ಟಿಗೆ ಗ್ರಾಮದ ಈಗಾಗಲೇ ಸುಮಾರು ಒಂದು 300,000 ರೂಪಾಯಿ ಇರೋ ಕಾಂಗ್ರೆಸ್ಸೆಯನ್ನು ಭಾಳ ಮಂದಿ ವಾರದಾಗ ಪ್ರಾರಂಭ ಮಾಡ್ತೀವಿ. ಒಂದೆರಡು ಸಿಡಿಗಳನ್ನು ನಿರ್ಮಾಣ ಮಾಡಿ ಅದು ಗ್ರಾಮದ ವಸತಿ ಯೋಜನೆಗಳಾಗಲಿ ಅಥವಾ ಇವು ಯಾವುದೇ ಯೋಜನೆಗಳು ಬಂದರೂ ಜನರು ತಲುಪುವಂಥ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಸಹಕಾರವನ್ನು ಮಾಡ್ತೀವಿ. ಇವಾಗ ಚುನಾಯಿತ ಪ್ರತಿನಿಧಿಯಾದಾಗ ಚುನಾವಣೆಯಲ್ಲಿ ನಿಮಗೆ ಗುರುತು ಅಂತ ಕೊಟ್ಟಿದ್ದಾರೆ, ಯಾವ ಚಿಹ್ನೆಯನ್ನು ಕೊಟ್ಟಿದ್ದೀರಿ? ನಾನು ಚುನಾವಣೆಯಲ್ಲಿ ಬಕೆಟ್ ಚಿಹ್ನವನ್ನು ತೆಗೆದುಕೊಂಡಿದ್ದೆ. ಬಕೆಟ್ ಚಿಹ್ನೆಯಿಂದ ನಿಮ್ಮ ಜಯವನ್ನು ಸಾಧಿಸಿದೆ. ಸರ್ ಇವಾಗ ನಿಮ್ಮದು 5 ವರ್ಷದ ಅವಧಿ ಇರ್ತದೆ, ಈಗ ಕೆಲಸದ ಅವಧಿ, ಈ 5 ವರ್ಷದ ಅವಧಿಯಲ್ಲಿ ಏನೇನು ಕೆಲಸ ಮಾಡಬೇಕು ಅಂತ ಮಾಡಿದ್ರಿ ಸರ್? ನನ್ನ 5 ವರ್ಷದ ಅವಧಿಯೊಳಗೆ ಸಂಪೂರ್ಣ ನಮ್ಮ ವಾರ್ಡಿನ CC ರೋಡನ್ನು ಕಾಂಪ್ಯೂಟರ್ಸ್ ನಿರ್ಮಾಣ, ಜೊತೆಗೆ ಶೌಚಾಲಯ ನಿರ್ಮಾಣ, ಆಮೇಲೆ SC ST ಬಂದಂಥ ಅನುದಾನವನ್ನು ಸರಿಯಾಗಿ ದುರ್ಬಳಕೆ ಮಾಡಿ ಅವ್ರಿಗೆ ಮುಗಿಸುವಂಥ ವಿಚಾರ, ಹಾಗೂ ಇನ್ನು ಏನೇ ಇದ್ದರೂ ಕೂಡ ಸಾರ್ವಜನಿಕರಿಗೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಅದರಾಗ ಸರ್ ಈಗ ಹೆಚ್ಚಿನ ಹೊತ್ತು ಯಾವ ಕೆಲಸ ಕೊಡಬೇಕಂತ ಇಚ್ಛೆ ಮಾಡಿ? ಹೆಚ್ಚಿನ ಹೊತ್ತನ್ನು ಕೊಡಬೇಕಾಗಿದ್ದಂತಂದ್ರೆ ನಾನು ಹೆಚ್ಚಿಗೆ ರೋಡಿಗೆ ಆಮೇಲೆ ನೀರಿನ ವ್ಯವಸ್ಥೆ ಸ್ವಲ್ಪ ಇಲ್ಲಿ ಹದಗೆಟ್ಟಿರುವಂಥ ಪರಿಸ್ಥಿತಿ ಇರತಕ್ಕಂಥ ನೀರಿನ ವ್ಯವಸ್ಥೆಗೆ ಈಗಾಗಲೇ ಸುಮಾರು ಜಿಲ್ಲಾ ಪಂಚಾಯತಿ ಸದಸ್ಯರಿಂದ 15 ಲಕ್ಷ ರೂಪಾಯಿ ಇದು ಒಂದು ವಾಟರ್ ಸಪ್ಲೈ ಹಾಕ್ಯಾರ. ಭಾಳ ಇನ್ನೊಂದು ತಿಂಗಳಲ್ಲಿ ಅದಾಗ್ಬೋದು. ಆಮೇಲೆ 2 ಬೋರ್ನ ವ್ಯವಸ್ಥೆ ನಮ್ಮ ವಾರ್ಡಿಗೆ ವಿಶೇಷವಾಗಿ ಶಾಸಕರ ಜೊತೆ ಕೂಡ ಮಾಡ್ತಾರೆ. ಈಗಾಗಲೇ ಒಂದು ಬೋರ್ ಹೊಡಿಸಿದ್ವಿ, ಇನ್ನೊಂದು ಬೋರ್ ಹೊಡಿಸುವಂಥ ವಿಚಾರದಲ್ಲಿದ್ದೀವಿ. ಅದು ಒಂದು ತಿಂಗಳೊಳಗೆ ಆಗ್ಬೋದು. ಇವಾಗ ನಿಮ್ಗೆ ರಾಜಕೀಯ ಪ್ರೇರಕವಾಗಿ ಅಥವಾ ಗುರುಗಳಿಗೆ ಯಾರಾದರೂ? ರಾಜಕೀಯ ಪ್ರೇರಕವಾಗಿರ್ತಕ್ಕಂಥವ್ರು ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಸಂಶಿ ಗ್ರಾಮದ ಜಿಲ್ಲಾ ಪಂಚಾಯತ್ ಮಾಜಿ ಶಾಸಕರ ಪುತ್ರ ಆಗಿರ್ತಕ್ಕಂಥ ABUP ಹಾಗೂ ಕುಂದೂರದಲ್ಲಿರ್ತಕ್ಕಂಥ ಹಿರಿಯರು ಹಾಗೂ ನಮ್ಮ ಮನೆತನದ ಪ್ರತಿಯೊಂದು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಈಶ್ವರಯ್ಯ ನಾವಳಿ ಮಠರು ಕೂಡ ತುಂಬ ಸಹಕಾರವನ್ನು ರಾಜಕೀಯ ಜೀವನಕ್ಕೆ ಬರಲಿಕ್ಕೆ ಕಾರಣೀಭೂತರಬಹುದು. ಆಮೇಲೆ ಗ್ರಾಮದಲ್ಲಿ ಹಿರಿಯರು ಇರ್ತಕ್ಕಂಥವ್ರು ನನ್ನ ಜೊತೆ ಅಗದಿ ಸಹಕಾರದಿಂದ ನಾನು ಏನೋ ಮಾಡಿದ್ರು ಊಟ ಕೈ ಜೋಡಿಸುವಂಥ. ಸರ್ ಇವಾಗ 6 ತಿಂಗಳಾಯ್ತು ನೀವು ಚುನಾಯಿತ ಪ್ರತಿನಿಧಿಯಾಗಿ, ಈ 6 ತಿಂಗಳ ಅವಧಿಯಲ್ಲಿ ಏನೇನು ಕೆಲಸಗಳನ್ನು ಪ್ರಗತಿಯಲ್ಲಿ ಇವೆ ಅಂತ ಹೇಳಕ್ಕೆ? ಸದ್ಯ 2 ಕಾರ್ಯಗಳು, ಒಂದು CD 2 CD ಪ್ರಗತಿಯಲ್ಲಿ ಕಾರ್ಯದವು. ಆದರೆ ಈಗ ಒಂದು ಚುನಾವಣಾ ಸಂದರ್ಭ ಬಂದ ಸಂದರ್ಭದಲ್ಲಿ ಇದು ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಆ ಕೆಲಸಗಳು ಅರ್ಧ ಪ್ರಾರಂಭವಾಗಿವೆ. ಇನ್ನು ಅರ್ಧ ಇನ್ನು ನೀತಿ ಸಂಹಿತೆ ಜಾರಿಯನ್ನು 27 ತಾರೀಕು ಮುಗಿದಿದೆ. ನಂತರ ಇದೊಂದು CC ರೋಡು, ಇಲ್ಲಿಂದ ಹಿಡಿದು ಒಂದು 50 ಮೀಟರ್ CC ರೋಡಿಗೆ ಅದು ಭಾಳ ಅಂತ ಈ ವಾರದಷ್ಟು ಪ್ರಾರಂಭ ಮಾಡ್ತಾರೆ. ಇವಾಗ ನಮ್ಗೆ ಗ್ರಾಮೀಣ ಟಿವಿ ಅವರು ಬಂದಿದ್ದೀವಿ, ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತೀವಿ. ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ ಸರ್? ಕರ್ನಾಟಕ ಜನತೆಗೆ ಸಂದೇಶ ನೀಡಬೇಕಾದ್ರೆ, ಇವತ್ತು ನಾನು ಗ್ರಾಮೀಣ ಭಾಗದ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ
ನಮ್ಮ ಒಂದು ರಂಭಾಪುರಿ ಜಗದ್ಗುರುಗಳ ಒಂದು ಲಿಂಗೈಕ್ಯ ರಂಭಾಪುರಿ ಜಗದ್ಗುರು ವೀರಲಿಂಗಾದ್ರಿ ಶಿವಾಚಾರ್ಯ ಹೇಳಿದಂಗೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಲ್ಲಿ ವಿಶ್ವಕ್ಕೆ ಶಾಂತಿ. ಎಲ್ಲ ಜನಾಂಗ ಜಾತಿ ಮತ ಪಂಥ ಭೇದಗಳನ್ನದೇ ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳಂತೆ ಎಲ್ಲರಿಗೂ ಜಗದಾ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಒಳ್ಳೆಯ ಒಂದು ಪರಂಪರೆ ಒಳ್ಳೆಯ ಒಂದು ಆಶೀರ್ವಾದ ನೀಡಲಿ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾರೆ. ಧನ್ಯವಾದಗಳು. ಇಷ್ಟೊತ್ತಿನವರೆಗೂ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ತಮ್ಮ ಅನುಭವಗಳನ್ನು ಹಂಚಿಕೊಳ್ತೀವಿ. ಧನ್ಯವಾದಗಳು ಸರ್. ಓವರ್ ಟು ಗ್ರಾಮೀಣ ಟಿವಿ ಕ್ಯಾಮರಾಮ್ಯಾನ್ ಲಿಂಗರಾಜ್ ಜೊತೆ ದಾವತ್.